गुलबर्गा शहर में पिछले कई दिन से आजादी के 75वां साल मुकम्मल होने पर आजादी का अमृत महोत्सव का जश्न मनाया जा रहा है। श्री दत्तात्रेय सी पाटिल रेवूर की जानिब से एक ऐतिहासिक बाइक रैली और 750 मीटर का तिरंगा रैली और आज 75 ट्रैक्टर्स और तिरंगा के साथ किसानों की भी रैली निकाली गई। बस स्टैंड से तीमापुरी चौक से जगत सर्कल से अप्पा टेम्पल तक इस रैली का फ्लैग ऑफ श्री मुर्गेश निरानी डिस्ट्रिक्ट इंचार्ज मिनिस्टर और श्री दत्तात्रेय सी पाटिल रेवूर चेयरमैन कल्याण कर्नाटका रीजनल डेवलपमेंट बोर्ड और MLA साउथ ने किया। ऐसा रैली एक मानव में तो कर्नाटका स्टेट भर में नहीं निकाला गया, अप्पू गौड़ा ने कहा। श्री नरेंद्र मोदी जी प्राइम मिनिस्टर ने एक पैगाम दिया था, इस साल आज़ादी का 75 साल मुकम्मल होने पर आज़ादी का अमृत महोत्सव बड़ी धूम से मनाया जाए। इस पैगाम को देखते हुए अप्पू गौड़ा ने गुलबर्गा शहर ही नहीं कर्नाटका स्टेट में एक ऐतिहासिक रैली निकाल के श्री नरेंद्र मोदी जी प्राइम मिनिस्टर ऑफ इंडिया और श्री BS येडियुरप्पा जी एक्स CM ऑफ कर्नाटका और श्री बसवराज बोम्मई चीफ मिनिस्टर ऑफ कर्नाटका के आज़ादी का अमृत महोत्सव के पैगाम को मुकम्मल किया है। अप्पू गौड़ा ने इस रैली में आए हुए सारे नौजवानों का तहे दिल से शुक्रिया अदा किया। आइए देखते हैं एक रिपोर्ट।
ಮುಖ್ಯಮಂತ್ರಿ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿಯಾದಂತಹ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಸ್ಥಳೀಯ ಶಾಸಕರಾದಂತಹ ಅಪ್ಪಗೌಡ ಅವರ ನೇತೃತ್ವದಲ್ಲಿ ಇವತ್ತು ಟ್ರ್ಯಾಕ್ಟರ್ ರ್ಯಾಲಿ ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಯಶಸ್ವಿಯಾಗಿ ನಡೆಯತಾ ಇದೆ ನಾಳೆ ದಿವಸ ಧ್ವಜಾರೋಹಣ ಕಾರ್ಯಕ್ರಮವೂ ಸಹಿತ ಇಡೀ ದೇಶದ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಅದು ಮುಂದಿನ ಪೀಳಿಗೆಗೆ ದೇಶದ ಅಭಿಮಾನ ಸ್ವಾಭಿಮಾನ ಉಳಿಸೋದು ಕಡೆ ನಡೆಯತಾ ಇದೆ ದೇಶದ ಅತ್ಯಂತ ಯಶಸ್ವಿ ಪ್ರಧಾನಮಂತ್ರಿಗಳಾದಂತ ಮಾನ್ಯ ನರೇಂದ್ರ ಮೋದಿ ಜಿ ಅವರು ಇಡೀ ದೇಶದ ಜನತೆಗೆ ಏನು ಕರೆಯನ್ನ ಕೊಟ್ಟಿದ್ರು ಇದು ಆಜಾದಿ ಕಾ ಅಮೃತ ಮಹೋತ್ಸವವನ್ನ ಮನೆ ಮನೆ ಮೇಲೆ ತಿರಂಗವನ್ನ ಹಾರಿಸುವಂತದ್ದು ಅತ್ಯಂತ ಒಂದು ವಿಜೃಂಭಣೆಯಿಂದ ಇದನ್ನ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ಮಾನ್ಯ ಮೋದಿಜಿ ಅವರು ಹೇಳಿರುವಂತೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಾನ್ಯ ಮುರುಗೇಶ್ ಸಿಂಗಾಣಿ ಸಾಹೇಬರ ನೇತೃತ್ವದಲ್ಲಿ ಸುಮಾರು 75 ಟ್ರ್ಯಾಕ್ಟರ್ಗಳನ್ನ ಇವತ್ತು ಆ ರೈತರ ರ್ಯಾಲಿಯನ್ನ ಇವತ್ತಿನ ದಿವಸ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನ ಚಾಲನೆ ಕೊಟ್ಟಿದ್ದಾರೆ ನಾನು ಇನ್ನೊಮ್ಮೆ ಇಡೀ ಕಲಬುರಗಿಯ ಮಹಾಜನತೆಯಲ್ಲಿ ವಿನಂತಿ ಮಾಡ್ತೇನೆ ಇವತ್ತು ಈಗಾಗಲೇ ಎಲ್ಲರೂ ಕೂಡ ಇವತ್ತು ಈ ಒಂದು ಹರ್ಗರ್ ತಿರಂಗನಲ್ಲಿ ಎಲ್ಲ ಜನರು ಪಾಲ್ಗೊಂಡಿದ್ದಾರೆ ಎಲ್ಲ ಜನರ ಮನೆ ಮೇಲೆ ಇವತ್ತು ತಿರಂಗವನ್ನ ನಾವು ನೋಡಬಹುದು ಇದು ಅತ್ಯಂತ ಯಶಸ್ವಿಯಾಗಿ ಇವತ್ತು ಕಲಬುರಗಿಯಲ್ಲಿ ಇವತ್ತು ಆಜಾದಿ ಕಾ ಅಮೃತ ಮಹೋತ್ಸವದ ಆಚರಣೆಯನ್ನ ಇವತ್ತು ಆಗ್ತಾ ಇದೆ ಇನ್ನೊಮ್ಮೆ ಎಲ್ಲರಿಗೂ ಕೂಡ ಶುಭವನ್ನ ಕೋರಿ ನನ್ನ ಮಾತುಗಳಲ್ಲಿ